ಶಿವಾನಂದ್ ಪಾಟೀಲ್ರು ಎರಡನೇ ಬಾರಿ ಒಬ್ಬ ಸಕ್ಕರೆ ಖಾತೆ ಸಚಿವರು, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು, ಕಳೆದ ಬಾರಿ ಆರೋಗ್ಯ ಸಚಿವರಾಗಿದ್ದರು. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಎರಡನೇ ಬಾರಿ ಈ ಸರ್ಕಾರಿ ಅಧಿಕಾರಕ್ಕೆ ಬಂದು ಎರಡನೇ ಬಾರಿ ಇಂಥ ರೈತರ ಬಗ್ಗೆ ಅಪಮಾನ ಅವಮಾನ ಮಾಡಿದರು. ನಾನು ಕೇಳ್ತೀನಿ ಶಿವಾನಂದ್ ಪಾಟೀಲ್, 5 ಲಕ್ಷಕ್ಕೋಸ್ಕರ ಪರಿಹಾರಕ್ಕೋಸ್ಕರ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾರ? ಅಥವಾ ಎಲ್ಲ 1 ಲಕ್ಷ 2 ಲಕ್ಷ ಸಾಲ ಮನ್ನಾ ಮಾಡಲಿ ಅಂತ ಯಾರಪ್ಪ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಹಾಗೆ ನಾನು ಕೇಳ್ತೀನಿ, ನೀವು ನಿಮ್ಮ ಕುಟುಂಬ ಸದಸ್ಯರು ಆತ್ಮಹತ್ಯೆ ಮಾಡ್ಕೊಂಡು ಎಷ್ಟು ರೈತರು ಪರಿಹಾರ ಕೊಡ್ತಾರೆ? ಆತ್ಮಹತ್ಯೆ ಮಾಡ್ಕೊಳ್ರಿ, ಜವಾಬ್ದಾರಿ ಸ್ಥಾನದಾಗಿದ್ದಲ್ಲ. ಇಂಥ ಹುಚ್ಚುಚ್ಚು ಹೇಳಿಕೆಗಳು, ಉದ್ದಟದ ಹೇಳಿಕೆಗಳು, ನಾನು ಹೇಳಿ ಅದಕ್ಕೆ ದಪ್ಪ ತೊಗಲಿನ ಚರ್ಮದ ಸರ್ಕಾರ, ದಪ್ಪ ಚರ್ಮದ ಸರ್ಕಾರ ಈ ಸರ್ಕಾರ, ದುರಂಕಾರಿ ಸರ್ಕಾರ, ದುರಂಕಾರ ಮಂತ್ರಿಗಳು. ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಟಿಪ್ಪುವಿನ ಆಡಳಿತ, ಮಹಮ್ಮದ್ ಬಿನ್ ತೊಗಲಕ್ ಆಡಳಿತ ನಡೀತಾ ಇದೆ. ಇದನ್ನ ಜನ ರೊಚ್ಚಿಗೆದ್ದು ಯಾವುದೋ ಬಿಟ್ಟಿ ಭರವಸೆಗಳು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ಯಾವ ಭರವಸೆಗಳು ಈಡೇರಿಲ್ಲ ಇದುವರೆಗೂ. ಎಲ್ಲ ಭರವಸೆಗಳು ಭರವಸೆಯಾಗಿ ಉಳಿತವೆ. ನಾನು ಸವಾಲಾಗ್ತೀನಿ, ಬರೀ ಅನ್ನಭಾಗ್ಯ 10 ಕೆಜಿ ಕೊಟ್ಟರೆ ಆ ಕೇಂದ್ರ ಸರ್ಕಾರ ಕೂಡ 5 ಕೆಜಿಲಿ 3 ಕೆಜಿ ಕೊಡ್ತದ್ರಿ? ಹಾಂ, ಯಾವ ಭರವಸೆ ಈಡೇರಿಸಿದ್ರಿ? 100 ಕೆ 190 ಈಡೇರಿಸಿದೆ ಅಂತ ಹೇಳ್ತಿಲ್ಲ, ಯಾವುದು ಈಡೇರಿಸಿಲ್ಲ. ಇದೇ ತಾನೇ ನಿಮ್ಮ ಮಲಿವ ಸಮಸ್ಯೆ 1000 ಕೋಟಿ ಅಂತ ಹೇಳಿದ್ದು, ಇದೇ ತಾನೇ ನಿಮ್ಮ ಜಮೀರು ಹೇಳಿದ್ದು, ಧರ್ಮಲೇಪನ ಹಚ್ಚಿದ್ದು ನಾಚಿಕೋಬೇಕಲ್ಲ ನಿಮಗೆ. ನಿಮ್ಮ ಇಂಥ ಸಚಿವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳೋಕ್ಕೆ ಇಚ್ಛೆಪಡ್ತೀನಿ, ಇಂಥ ಸಚಿವರು ಇಟ್ಕೊಂಡ್ರೆ ನಿಮಗೆ ಅಪಮಾನ ಆಗುತ್ತೆ, ನಿಮಗೆ ನಿಮ್ಮ ಘನತೆಗೆ ಧಕ್ಕೆ ಬರುತ್ತೆ. ನೀವು ಅದೇ ರೀತಿ ಮಾತಾಡ್ತೀರಿ, ಮೌಲ್ಯಗಳಿಗೆ 10 ಸಾವಿರ ಕೋಟಿ ಮತ್ತು ಹಿಜಾಬ್ ವಿಚಾರಣೆ ಕೆಣಿಕೆ ಹಿಜಾಬ್ ವಿಚಾರ ಹೇಳಿದ್ದೀರಿ, ಇದು ಒಳ್ಳೇದಲ್ಲ. ನಾನು ಹೇಳೋಕ್ಕೆ ಇಚ್ಛೆ ಪಡಿ, ಇಂಥ ಸಚಿವರನ್ನ ವಜಾ ಮಾಡಬೇಕು. ನೀವು ವಜಾ ಮಾಡಿದ್ರೆ ಜನನೇ ರೊಚ್ಚಿಗೆದ್ರೆ ನಿಮ್ಮ ಸರ್ಕಾರನ, ಯಾಕಂದ್ರೆ ವಿಷಯಾಂತರ ಮಾಡಕೊಡ್ತಾರೆ ಇವ್ರು. ಇಂಥ ವಿಷಯಗಳು ಹೇಳುತ್ತಂದು ಸರ್ಕಾರದ ವೈಫಲ್ಯ, ರೈತನಿಗೆ ಪರಿಹಾರ ಕೊಟ್ಟಿಲ್ಲ, 2000 ಅಂತ 2000 2 ರೂಪಾಯಿನೂ ಕೊಟ್ಟಿಲ್ಲ. ರೈತನಿಗೆ 25 ಸಾವಿರ ಕೋಟಿ ಮೀಸಲಾಗಿಡ್ಬೇಕು, ಮೌಲ್ಯಗಳಿಗೆ 25 ಸಾವಿರ ಕೋಟಿ ಮೀಸಲಾಗಿ 10 ಸಾವಿರ ಕೋಟಿ ಅಂತ ಹೇಳ್ತಾರೆ. ಇಡ್ರಿ ರೈತರಿಗೆ, ಒಬ್ಬ ರೈತನಿಗೆ ಎಕರೆಗೆ 25 ಸಾವಿರ ಕೊಡ್ರಿ, ಇಂಥವ್ ಪರಿಹಾರ ಕೊಡ್ರಿ. ಇಂಥವ್ ರೈತನಿಗೆ ಅಡಿಕೆ ಗಿಡ ಕಟ್ಟಿ ಇಂಥ ಪರಿಹಾರ ಇಲ್ಲ ನಿಮಗೆ? ಇದಕ್ಕೆ ಕಾನೂನು ಮಾನದಂಡಗಳು ಹೇಳ್ತೀರಿ, 10 ಸಾವಿರ ಕೋಟಿ ಇಡೋಕ್ಕೆ ಮಾನದಂಡ ಇಲ್ವಾ? ನಾಚಿಕೋಬೇಕಲ್ಲ ನಿಮಗೆ ಸರ್ಕಾರಕ್ಕೆ. ನಿಮ್ಮ ಇಂಥ ಸಚಿವರು ದುರಂಕಾರಿ ಸಚಿವರನ್ನ ಯಾರೇ ಇರ್ಬೋದು, ಸುನಂದ್ ಪಾಟೀಲ್ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಅಥವಾ ಯಾರೇ ಇರ್ಬೋದು, ಅಂಥವ್ರು ವಜಾ ಮಾಡೋಕ್ಕೆ ಅಂತ ಹೇಳ್ತೀವಿ, ಇಚ್ಛೆ ನಾನು ಒತ್ತಾಯ ಮಾಡ್ತೀನಿ. ವಜಾ ಮಾಡೋದಾದರೆ ಬಹುಶಃ ಈ ರಾಜ್ಯದ ಸರ್ಕಾರ ಜನರು ರೊಚ್ಚೆ ಇದ್ದರೆ ನಿಮ್ಮ ಸರ್ಕಾರನ ಉಳಿಯೋಕ್ಕೆ ಹೇಳಲ್ಲ ಅಂತ ಇಚ್ಛೆ ಪಡ್ತೀನಿ, ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ರೈತ ದೇಶದ ಬೆನ್ನೆಲು ಬಂತಾರೆ, ಇವ್ರು ಯಾಕೆ ಅವ್ರು ಬೆನ್ನೆಲು ನೋಡ್ರಿ? ರೈತ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಇವ್ರು ಕೊಡಲಿ, ಖರೀದಿ ಮಾಡಿ ನೋಡೋಣ. ಬೆಂಬಲ ಬೆಲೆ ಕೊಟ್ಟಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಮರೆ ಮಾಡ್ತಾರೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ 6000 ಪಿ ಎಂ ಕಿಸಾನ್ ಸಮ್ಮಾನ ಯೋಜನೆ ಕೊಟ್ಟರು, 4000 ಯಡಿಯೂರಪ್ಪನವ್ರು ಕೊಟ್ಟರು, ಬೊಮ್ಮಾಯಿ 4000 ಕೊಟ್ಟರು. ಆ 4000 ನಿಲ್ಲಿಸ್ಬಿಟ್ಟು ರದ್ದು ಮಾಡಿಬಿಟ್ರಿ ಇವರು ಈ ಬಿಟ್ಟಿ ಭರವಸೆಗಳಿಗೆ ಅಂತೇಳಿ. ಆಮೇಲೆ ವಿದ್ಯಾನಿಧಿ, ರೈತನ ಮಕ್ಕಳಿಗೆ ದೇಶದಲ್ಲಿ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ರೈತನ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ರಿ. ಏನು ರೈತನ ಮಕ್ಕಳು ಎಂಜಿನಿಯರಿಂಗು, ಮೆಡಿಕಲ್ಲು, ಡಿಪ್ಲೊಮೋ ಇವೆಲ್ಲ ಅದನ್ನು ನಿಲ್ಲಿಸ್ಯಾರೆ. ಯುವನಿಧಿ ಅಂತಾರೆ, ಇವೆಲ್ಲ ಸುಳ್ಳು. ನಿರುದ್ಯೋಗಿ ಯುವಕರಿಗೆ ಭತ್ತೆನೂ ಕೊಡ್ತಲ್ಲ. ಇದು ಮೋಸದ ಸರ್ಕಾರ, ರೈತರ ಕಣ್ಣಿಗೆ ಮಣ್ಣಿರ್ಚಿ ಸರ್ಕಾರ, ಇದು ಮಹಮ್ಮದ್ ಬಿನ್ ತೊಗಲಕ್ ಸರ್ಕಾರ ಅಂತ ಹೇಳಿ ಇಚ್ಛೆ ಪಡ್ತೀನಿ ನಾನು. ಸರ್, ನಿನ್ನ ಶಾಮನೂರು ಶಿವಶಂಕರಪ್ಪರು ಬರೀ ಒಂದೇ ಜಾತಿ ಸೀಮಿತವಾಗಿ ಸರ್ಕಾರ ನಡ್ಕೋಬಾರ್ದು, ಎಲ್ಲ ಜಾತಿಗಳನ್ನ ನೋಡಿ. ಒಂದು ಸರ್ಕಾರ ಅಂದ್ರೆ ಜಾತ್ಯಾತೀತವಾಗಿರ್ಬೇಕು. ನಾನು ಅವ್ರ ಹಿರಿಯರು, ನಾನು ಹೇಳೋದು ಒಂದು ಸರ್ಕಾರ ಅಂದ್ರೆ ಜಾತ್ಯಾತೀತವಾಗಿರ್ಬೇಕು. ಒಂದು ಜಾತಿಗೆ ಯಾರೇ ಆಗಲಿ, ಒಂದು ಧರ್ಮಕ್ಕೆ ಒಂದು ಸಮಾಜಕ್ಕೆ ಸೀಮಿತವಾಗಿರಬಾರ್ದು. ಎಲ್ಲ ಸಮಾಜದವರು ಮತ ಕೊಡ್ತಾರೆ, ಉದಾಹರಣೆ ನನಗಿರ್ಬೋದು, ಈ ಸರ್ಕಾರಕ್ಕೆ ಯಾರಿಗಿರ್ಬೋದು, ಸೋಲು ಗೆಲ್ಲ ವಿದ್ಯಾರ್ಥಿ ರಾಜಕಾರಣಿ ಇದು ಕ್ರೀಡೆ ಇದ್ದಂಗೆ. ಜಾತ್ಯಾತೀತವಾಗಿ ಎಲ್ಲ ಧರ್ಮದವರಿಗೆ, ಸಮಾಜದವ್ರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು. ಅದು ಯಾವುದೇ ಸರ್ಕಾರ ಬಂದರೆ ಈ ಸರ್ಕಾರ ಮಾಡ್ಬೇಕಂತೇಳಿ ಶ್ಯಾಮನೂರು ಶಿವಶಂಕರಪ್ಪ ಹಿರಿಯರು ಯಾವ ಮಾಹಿತಿ, ನನಗೆ ಮಾಹಿತಿ ಇಲ್ಲ. ಆಯ್ತು ಆಯ್ತು, ನಾನು ಇರಲಿಲ್ಲ, ನೋಡಿಲ್ಲ, ಯಾಕೆ ಸುಮ್ಮನೆ ಎಲ್ಲಕ್ಕೂ ನಾನು ರಿಯಾಕ್ಟ್ ಮಾಡಲ್ಲ. ಸರ್ಕಾರಗಳು ಅಂದರೆ ಜಾತ್ಯಾತೀತ ಇರಬೇಕು, ಧರ್ಮ ಹೊರತುಪಡಿಸಿ ರಾಜಕಾರಣ ಇರಬೇಕಂತ ಹೇಳೋಕೆ ಇಚ್ಛೆಪಡೋದು. ನಾನು ಮಾತಾಡೋದು ನೋ ಕಮೆಂಟ್ಸ್ ಅವ್ರ ಬಗ್ಗೆ.